ಈ ವಿಭಾಗ ಶಿವಂ ವಾಸ್ತು ವಿಭಾಗ ಯಾವ ವಿಶೇಷ ಮಾಹಿತಿ ಈ ದಿನ ನೀಡ್ತಾ ಇದ್ದೀರಾ ಎಲ್ಲ ವೀಕ್ಷಕ ಬಾಂಧವರಲ್ಲಿ ಒಂದು ಮನವಿ ಪೂರ್ವಕವಾಗಿರ್ತಕ್ಕಂಥ ವಿಚಾರ ಯಾವತ್ತೂ ಈ ಶಿವಂ ವಾಸ್ತು ಅಂತಕ್ಕಂಥ ವಿಚಾರವನ್ನು ತಿಳಿಸ್ತಾ ಇರೋದು ಯಾಕೆಂದ್ರೆ ಈ ವಾಸ್ತುವುತವಾಗಿರ್ತಕ್ಕಂಥ ಜೀವನ ಯಾವುದೇ ಒಂದು ದೇವಾಲಯಕ್ಕಾಗಲಿ ಮನೆ ಗೃಹ ನಿವಾಸಕ್ಕಾಗಲಿ ನೀವಿರ್ತಕ್ಕಂಥ ಅಪಾರ್ಟ್ಮೆಂಟ್ ಆಗಲಿ ಬಾಡಿಗೆ ನಿವೇಶನ ಆಗಲಿ ಸ್ವಂತ ನಿವೇಶಣೆ ಆಗಲಿ ಅಥವಾ ಯಾವುದಾದ್ರೂ ಒಂದು ಬೈಲಲ್ಲಿರ್ತಕ್ಕಂಥ ಕುಟೀರದಲ್ಲಾಗಲಿ ಗುಡಿಸ್ಲಾಗಲಿ ಎಲ್ಲವೂ ಒಂದೇ ಎಲ್ಲೇ ಆದರೂ ದಿಕ್ಸೂಚಿ ಒಂದೇ ಎಲ್ಲೇ ಆದರೂ ಉತ್ತರದಿಂದ ಬರ್ತಕ್ಕಂಥ ದೋಷಗಳು ಒಂದೇ ಎಲ್ಲೇ ಆದರೂ ಸೂರ್ಯ ಒಬ್ಬನೇ ಚಂದ್ರ ಒಬ್ಬನೇ ಜಗತ್ತೆಲ್ಲ ಈ ಇರ್ತಕ್ಕಂಥ ಒಂಬತ್ತು ನವಗ್ರಹಗಳ ಮಧ್ಯದಲ್ಲಿ ನಮ್ಮ ಜೀವನ ಅಂತ ಗ್ರಹಗಳು ಪರಿಪೂರ್ಣವಾಗಿ ಅನುಗ್ರಹ ಕೊಡದೇ ಇದ್ದಾಗ ಗೃಹ ದೋಷದಿಂದ ಪರಿವರ್ತನೆ ಬಡಿಬೋದು ಗ್ರಹಗಳಿಂದ ತಪಸ್ಕೊಳ್ಳೋಕ್ಕೆ ಗೃಹ ಭದ್ರತೆ ಪಡೆಸ್ಕೋಬೇಕು ಮನೆ ನಿವೇಶನ ಯಾವುದೇ ಆಗಲಿ ಉಡಿಸಲಾಗಲಿ ದೊಡ್ಡ ಅರಮನೆ ಆಗಲಿ ಎಲ್ಲವೂ ಒಂದೇ ಅದಕ್ಕೆ ಇಂಥ ಒಂದು ಪರಮಾತ್ಮನ ಕೃಪಾ ಕಟಾಕ್ಷದಲ್ಲಿ ನಾನು ಹೇಳ್ತಕ್ಕಂಥ ಪ್ರತಿಯೊಂದೂ ಸತ್ಯವಾಗಿರ್ತಕ್ಕಂಥ ವಿಚಾರ ಏನು ಅಂದರೆ ಆಲ್ ಇಂಡಿಯಾ ವಾಸ್ತು ಮತ್ತು ಶಿಲ್ಪಶಾಸ್ತ್ರಕ್ಕೆ ನಾನೇ ಜಾಯಿಂಟ್ ಸೆಕ್ರೆಟರಿ ಆಗಿರೋದ್ರಿಂದ ಯಾವುದೇ ಒಂದು ದೇವಾಲಯಕ್ಕೆ ಬರ್ತಕ್ಕಂಥ ಶಾಸ್ತ್ರ ಸಂಪ್ರದಾಯ ಎಲ್ಲರಿಗೂ ಒಂದೇ ರೂಲ್ಸ್ ಒಂದೇ ರೆಗ್ಯುಲೇಷನ್ಸ್ ಫಾಲೋ ಮಾಡ್ತಕ್ಕಂಥ ಧರ್ಮ ಹೀಗೆ ಇದೆ ಇವನಿಗೋಸ್ಕರ ನಾವು ಕಾಂಪ್ರಮೈಸ್ ಆಗೋದಾಗಲಿ ಅವನಿಗೋಸ್ಕರ ಕಾಂಪ್ರಮೈಸ್ ಆಗೋದಾಗಲಿ ಇದು ಸರಿಪಡಿಸ್ಬೋದು ಅಂತ ಇನ್ನೊಬ್ಬನ ಕತೆ ಹೇಳೋದಾಗಲಿ ಎಲ್ಲ ಸುಳ್ಳು ಯಾವ ಕಾಲಕ್ಕೂ ಯಾವುದನ್ನು ಸರಿಪಡಿಸ್ಬೋದು ಯಾವುದನ್ನು ಸರಿಪಡಿಸೋಕ್ಕಾಗಲ್ಲ ಇದು ಸರಿಪಡಿಸೋಕ್ಕಾಗೋದೇ ಇಲ್ಲ ಇದನ್ನು ಪರಿಹಾರ ಕೊಡ್ಬೋದು ಆದರೆ ಪರಿಹಾರ ಹೇಗಿರುತ್ತೆ ಕೆಲವ್ರಿಗೆ ಮಾರ್ಕೊಳ್ಳೇಬೇಕು ಕೆಲವ್ರಿಗೆ ಅಡ್ಜಸ್ಟ್ ಮಾಡ್ಬೋದು ಯಾವಾಗ ಉತ್ತರ ಪೂರ್ವ ಸರಿಯಾಗಿದ್ದರೆ ಮಾತ್ರ ಉತ್ತರ ಪೂರ್ವನೂ ಸರಿಯಾಗಿಲ್ದಿದ್ದರೆ ದಕ್ಷಿಣ ಪಶ್ಚಿಮದಲ್ಲೇ ಕೂತಿದ್ರೆ ಭಾಳಷ್ಟು ಕಷ್ಟ ಕಠೋರವಾಗಿ ಹೇಳ್ಬೋದಷ್ಟೇ ಕೆಲವರು ಸಾಕಷ್ಟು ಜನ ನಾವು ತೊಂಬತ್ತು ಭಾಗಶಃ ಪೂರ್ವ ಮತ್ತು ಉತ್ತರದಲ್ಲಿರ್ತಕ್ಕಂಥ ಜನಗಳು ಏನಿದ್ದಾರೆ ಆ ಪೂರ್ವ ಉತ್ತರಕ್ಕಿಂತ ದಕ್ಷಿಣ ಪಶ್ಚಿಮದಲ್ಲಿರೋ ಜನಗಳೇ ಜಾಸ್ತಿ ಅಂಟ್ಕೊಂಡಿರೋರು ಜಾಸ್ತಿ ಅಂದರೆ ನಿವೇಶನೆ ಸುತ್ತಲೂ ಪ್ರದಕ್ಷಿಣೆ ಮಾಡೋಕ್ಕಾಗದೇ ಇರೋಷ್ಟು ಅಂಟ್ಕೊಂಡಿರೋ ಜನಗಳು ಜಾಸ್ತಿ ಹಳ್ಳಿ ಹಳ್ಳಿಲೂ ಇರತಕ್ಕಂಥ ಪ್ರಾಬ್ಲಮ್ಮು ಪ್ರತಿ ಊರೂರಲ್ಲೂ ಪ್ರತಿ ಜಿಲ್ಲೆ ಜಿಲ್ಲೆಯಲ್ಲಿ ಪ್ರತಿ ವೇಗವಾಗಿರ್ತಕ್ಕಂಥ ರಾಜ್ಯಗಳಲ್ಲೂ ಇರ್ತಕ್ಕಂಥ ಸಮಸ್ಯೆ ಒಂದೇ ಇದಕ್ಕೆಲ್ಲ ಪರಿಷ್ಕಾರ ಬೇರೆ ರೀತಿಯಾಗಿ ನಾನು ಕೊಡ್ತೀನಿ ಅದಕ್ಕೆ ಬಹಳ ಜನ ಕೇಳ್ಕೊಂಡ್ರು ಗುರುಗಳೇ ಏನು ಮಾಡೋದು ಅಂತ ಮೊದಲಾಗಿ ಶಿವನ ಸ್ವಾಗತಿಸೋಣ ತದನಂಗ ಪರಿಹಾರ ಹುಡುಕೋಣ ಬನ್ನಿ ವೀಕ್ಷಕರೆ ವಂದೇ ಶಂಭು ಮಾಪತಿಂ ಸುರಗುರಂ ವಂದೇ ಜಗತ್ ಆ ಜಗತ್ ಕಾರಣಕರ್ತನಾಗಿರ್ತಕ್ಕಂಥ ಪರಮೇಶ್ವರನ ಪರಿಪೂರ್ಣವಾಗಿ ಸ್ವಾತಿ ಅನುಗ್ರಹದಲ್ಲಿ ನರಸಿಂಹ ಅನುಗ್ರಹದಲ್ಲಿ ಇವತ್ತು ಮಂಗಳವಾರದಲ್ಲಿ ಮಂಗಳ ನಿವೇಶನವನ್ನು ಮಂಗಳವಾರ ಅಂದರೆ ಯಾರೋ ಸಾಕ್ಷಾತ್ ಅನುಗ್ರಹವನ್ನು ಕೊಡ್ತಕ್ಕಂಥದ್ದು ಮನೆ ಕಟ್ಟಡ ನಿರ್ಮಾಣ ಮಾಡೋನು ಅಂಗಾರಕ ಕುಜ ಯಾವ ಕಾಲಕ್ಕೂ ಆ ಮಂಗಳ ಗ್ರಹ ಈ ಮೂರು ಒಂದೇ ಈ ಮೂರು ಒಂದೇ ಆಗಿರ್ತಕ್ಕಂಥ ಈ ದಿನದಲ್ಲಿ ಆ ಶಿವಂ ವಾಸ್ತು ಅನ್ನೋದು ವಾಸ್ತವಿತವಾಗಿ ಒಂದು ಗೃಹದಲ್ಲಿರತಕ್ಕಂಥ ದೋಷಗಳು ಇಟಿಗೆ ಅಂದರೆ ಯಾವ ಕಾಲಕ್ಕೂ ತಿಳ್ಕೊಳ್ಳಿ ಮರಳು ಅಂದರೆ ಯಾವ ಕಾಲಕ್ಕೂ ತಿಳ್ಕೊಳ್ಳಿ ಎಲ್ಲವೂ ಅಂಗಾರಕನೇ ಸಿಮೆಂಟ್ ಅಂದರೆ ಯಾವ ಕಾಲಕ್ಕೂ ಕೇತುನೆ ಯಾವ ಕಾಲಕ್ಕೂ ಕಲ್ಲುಗಳು ಅಂದರೆ ಶನಿನೇ ಅದರಿಂದ ಪ್ರತಿಯೊಂದು ಇಂಥ ಇಂಥ ನಿವೇಶನದಲ್ಲಿ ಏನು ವಾಸವಾಗಿರುತ್ತೆ ಏನು ವಾಸವಾಗಬಾರ್ದು ಮನೆಯಲ್ಲಿರ್ತಕ್ಕಂಥ ದೋಷಗಳು ಏನು ಎತ್ತ ಅಂತೆಲ್ಲ ತಿಳ್ಕೊಳ್ಳೋಕ್ಕೆ ಪರಿವರ್ತನೆ ಈ ದಿನವೇ ಹೌದಾ ಆ ನರಸಿಂಹಸ್ವಾಮಿಯ ಸ್ಮರಣೆ ಮಾಡಿಕೊಂಡು ಇವತ್ತಿನ ದಿವಸ ವಾಸ್ತವಿತವಾಗಿರ್ತಕ್ಕಂಥ ಜೀವನವನಕ್ಕೆ ಹೋಗೋಣ ಇವತ್ತು ಆ ಗೃಹ ನಿವಾಸದಲ್ಲಿ ಈಶಾನ್ಯದ ಬಗ್ಗೆ ವಿಚಾರವನ್ನು ಮಾಡ್ತಾ ಇದ್ವಿ ಹೌದಾ ಗೃಹ ನಿವಾಸದ ದೋಷಗಳನ್ನು ನಾವು ನೀವು ಸರಿಪಡಿಸೋಕ್ಕೆ ಸಾಧ್ಯನ ಖಂಡಿತ ಸಾಧ್ಯ ಅದಕ್ಕೆ ಈಶಾನ್ಯದಲ್ಲಿ ನಾನು ನಿಮ್ಗೇನು ಹೇಳ್ತಿದ್ದೆ ರೆಕ್ಟ್ಯಾಂಗಲ್ ಶೇಪಲ್ಲಿ ಇರ್ತಕ್ಕಂಥದ್ದು ಯಾವತ್ತೂ ತಿಳ್ಕೊಳ್ಳಿ ಈವನ್ ನಂಬರ್ಸ್ ಆರ್ಡ್ ನಂಬರ್ಸ್ ಅಂದರೆ ಸಮ ಬೆಸೆ ಈ ಸಮ ಬೆಸೆಯಲ್ಲಿರ್ತಕ್ಕಂಥದ್ದೇ ಸಂಪು ಅಂದರೆ ಆವರಣದಲ್ಲಿ ಈಶಾನ್ಯದಲ್ಲಿರ್ತಕ್ಕಂಥ ನೀರನ್ನು ಸರಿಪಡಿಸ್ಬೇಕು ಅದಕ್ಕೆ ನೀವು ಸಂಪು ಪೂಜೆಯನ್ನು ಮಾಡಿದಿರಾ ಈಶಾನ್ಯ ಪೂಜೆಯನ್ನು ಮಾಡಿದಿರ ಭಾಳ ಸಂತೋಷ ಆದರೆ ಆ ಪೂಜೆಯನ್ನು ಮಾಡಿದ ಮೇಲೆ ನಡ್ಕೊಂಡು ಅದ್ರ ಮೇಲೆ ಹೋಗಬೇಕಾ ಬೇಡವಾ ಚೌಕವಾಗಿಟ್ಟರೆ ಆಗ್ತಕ್ಕಂಥ ದೋಷಗಳು ಯಾರಿಗೂ ಗೊತ್ತಾ ಹೆಣ್ಣು ಮಕ್ಕಳಿಗೆ ಈಶಾನ್ಯದಲ್ಲಿದ್ದರೂ ಚೌಕವಾಗಿ ಯಾವತ್ತು ಯಾವ ಮನೆ ಸಂಪಿರುತ್ತೆ ಬರೆದಿಟ್ಕೊಂಬಿಡಿ ಮನೆ ಯಜಮಾನನಿಗೆ ತಲೆ ಮನೆ ಗೃಹಿಣಿಗೆ ಅಂದರೆ ಹೆಣ್ಣು ಮಕ್ಕಳಾದರೂ ಸರಿ ಹೆಣ್ತಿನೂ ಹೆಣ್ಣೆ ಆಗಿರೋದ್ರಿಂದ ಸರಿ ಗರ್ಭಕೋಶಕ್ಕೆ ತೊಂದರೆ ಆ ಏನಾಗುತ್ತೆ ಯಾವತ್ತಾದರೂ ದಿನಗಳ ಪ್ರಾಬ್ಲಮ್ ಇರುತ್ತಲ್ಲ ಸರಿಯಾಗಿ ಆಗಲ್ಲ ಅದಾದಮೇಲೆ ಯಾವ ಕಾಲಕ್ಕೂ ಏನಾದರೂ ಯುಟ್ರಸ್ ಪೈನ್ ಬರುತ್ತೆ ಅಥವಾ ಸೊಂಟದ ನೋವು ಜಾಸ್ತಿ ಆಗ್ತಾ ಹೋಗುತ್ತೆ ಅಂದರೆ ಅವರು ಯಾವ ಭಾಗಕ್ಕೂ ಕೆಳಗಿನ ಅಂಗಗಳಿಗೆ ತೊಂದರೆಗಳಾಗುತ್ತೆ ಅದರಿಂದ ಎಲ್ಲ ಆಗ್ತಕ್ಕಂಥ ತೊಂದರೆಗಳು ಹೆಣ್ಣು ಮಕ್ಕಳಿಗೆ ಆಗಿರೋದ್ರಿಂದ ಮನೋಪರಿವರ್ತನೆ ಎದೆ ನೋವು ಬರ್ತಕ್ಕಂಥದ್ದು ಮನೆ ಯಜಮಾನನಿಗೆ ಮನೆ ತಲೆನೋವು ಬರ್ತಕ್ಕಂಥದ್ದು ಮನೆ ಯಜಮಾನನಿಗೆ ಈಶಾನ್ಯ ಚೌಕ ಇದ್ದರೆ ಅದಕ್ಕೋಸ್ಕರ ಯಾವತ್ತಿದ್ರೂ ಹಾರ್ಟ್ ಮೇಲೆ ನಿಗಾ ಇರಬೇಕು ನೀವು ಅಕಸ್ಮಾತ್ ಫೈವ್ ಬೈ ಫೈವ್ ಕರೆಕ್ಟಾಗಿ ಕಟ್ಟಿದರೆ ಟೆನ್ ಬೈ ಟೆನ್ ಕರೆಕ್ಟ್ ಕಟ್ಟಿದರೆ ಚೌಕವಾಗಿ ಏನಾದರೂ ಕಟ್ಟಿಬಿಟ್ಟಿದ್ರೆ ದಯವಿಟ್ಟು ಅದು ಸರಿ ಪಡಿಸ್ಕೊಳ್ಳಿ ಈಗಲೂ ನೀವು ಸರಿ ಪಡಿಸ್ಕೊಳ್ಳದೆ ಇದ್ದರೆ ಎಷ್ಟು ಸಹ ಚೆನ್ನಾಗೇ ಇದ್ವಿ ಅದೇನೋ ಈಗ ಶುರು ಮಾಡಿಬಿಟ್ರು ಗುರುಗಳು ಅನ್ಕೋಬೇಡಿ ಯಾವತ್ತು ನಿಮ್ಮ ದಶೆ ಬರುತ್ತೋ ಆ ಸಮಯಕ್ಕೆ ನಿಮಗೆ ಟೈಮ್ ಇರಲ್ಲ ಏನ್ ಆಗಕ್ ಹೋಗುತ್ತೋ ಭಾಳ ತೊಂದರೆ ಆಗ್ಬಿಡುತ್ತೆ ಅದಕ್ಕೆ ಯಾವತ್ತು ಈಶಾನ್ಯ ಭಾಗದಲ್ಲಿರ್ತಕ್ಕಂಥ ತೊಂದರೆಗಳನ್ನ ಸರಿಪಡಿಸ್ಕೊಂಡರೆ ಮನೆ ಒಳಗಡೆ ಆರ್ಥಿಕ ಪರಿಸ್ಥಿತಿ ಅಭಿವೃದ್ಧಿ ವಿದ್ಯೆ ಬುದ್ಧಿ ಮನೆಯ ಪರಿಸ್ಥಿತಿ ಮನೆ ಯಜಮಾನನಿಗೆ ಮತ್ತು ಗಂಡು ಮಕ್ಕಳಿಗೆ ಬಹಳ ಮುಖ್ಯವಾಗಿರ್ತಕ್ಕಂಥ ಸ್ಥಳ ಈಶಾನ್ಯ ಭಾಗವನ್ನು ಯಾವತ್ತು ಚೌಕ ಪಡಿಸಿದ್ರೆ ನಡ್ಕೊಂಡು ಬಂದದ ಮೇಲೆ ಹೋದ ಭಾಗದಲ್ಲಿ ಮನೆ ಯಜಮಾನಿಗೆ ಆಯಸ್ಸು ಕ್ಷೀಣ ಮನೆ ಹೆಣ್ಣು ಮಕ್ಕಳಿಗೆ ಹೆಂಡತಿಯಾಗಲಿ ಹೆಣ್ಣು ಮಕ್ಕಳಾಗಲಿ ಗರ್ಭದ ಅಂದರೆ ಮಧ್ಯಭಾಗ ಆ ಗರ್ಭಕ್ಕೆ ತೊಂದರೆ ಅದಕ್ಕೆ ನಾನು ಹೇಳ್ತಿರೋದು ಏನು ಅಂದ್ರೆ ಕೆಲವರು ಹೊಸದಾಗಿ ಮದುವೆಯಾಗಿ ಹೋಗಿರ್ತಾರೆ ಆ ಮನೇಲಿ ಬಾಡಿಗೆ ಮನೆಗೆ ಹೋಗಿರ್ತೀರ ಆ ಬಾಡಿಗೆ ಮನೆಗೆ ಹೋದಾಗ ಅಲ್ಲಿರ್ತಕ್ಕಂಥ ತೊಂದರೆ ಮನೆ ನಿರ್ಮಾಣ ಆದಾಗ ಈಶಾನ್ಯ ಭಾಗದಲ್ಲಿ ಚೌಕವಾಗಿ ಬಂದು ನೀವು ಅಕಸ್ಮಾತ್ ಆ ಮನೆಗೆ ಹೊಸದಾಗಿ ಮದುವೆ ಆಗಿರೋರು ಹೋದರೆ ಅವಳು ಗರ್ಭಿಣಿ ಆಗಿರ್ತಾಳೆ ಅಥವಾ ಆಗಬಹುದು ಆ ಮನೆಗೆ ಹೋದ್ಮೇಲೆ ಅಬಾರ್ಷನ್ಸ್ ಗ್ಯಾರಂಟಿ ಕರೆಕ್ಟಾಗಿ ಕೋ ಯಾಕಾಗತ್ತೆ ಗೊತ್ತಾ ನಿಮ್ಮ ಜಾತಕದಲ್ಲೂ ಶನಿ ರಾಹು ಜೊತೆ ಕುತ್ಕೊಂಡ್ರೆ ಅಬಾರ್ಷನ್ ಗ್ಯಾರಂಟಿ ನೀವು ಕರೆಕ್ಟಾಗಿ ದೇವ್ರ ಮಾಡ್ತಾನೆ ಆ ಸ್ಥಳಕ್ಕೆ ಕಳಿಸಿ ಇದನ್ನು ಕಾರಣ ಸೇರಿಸಿ ಗೃಹ ನಿವಾಸದ ಗೃಹ ಬಲ ಕೆಡಿಸ್ಬಿಡ್ತಾನೆ ಅದೇ ಗುರುಬಲ ಇದ್ರೆ ಏನು ಮಾಡ್ತಾರೆ ಗೊತ್ತಾ ಅಂತ ಮನೆಗೆ ಹೋಗ್ಸಲ್ಲ ಆಪರೇಷನ್ಸ್ ಮಾಡಿಸಲ್ಲ ಯಾವ ಕಾಲಕ್ಕೂ ಮುಂದಕ್ಕೆ ತಳ್ತಾನೆ ಮಗುನ ಅಟ್ಲೀಸ್ಟ್ ಉಳಿಸಿ ಸಣ್ಣಗಿರ್ತಕ್ಕಂಥ ಮಗುನ ಯಾವುದೋ ದೊಡ್ಡ ಪೌಂಡಲ್ಲಿ ಇಲ್ದೆ ಇರ್ತಕ್ಕಂಥ ಮಗುನಾದರೂ ಚಿಕ್ಕ ಪೌಂಡಲ್ಲಿ ಇನ್ಕ್ಯೂಬ್ಲೇಟರ್ಲ್ಲಿ ಇಟ್ಬಿಟ್ಟು ಹೊರಗಡೆ ಬದುಕಿಸ್ತಾನೆ ಇದೇ ಗುರುಬಲದ ಭಕ್ತಿ ಅದಕ್ಕೆ ಆ ಗುರು ಇರತಕ್ಕಂಥದ್ದು ಉತ್ತರದಲ್ಲಿ ಈಶಾನ್ಯ ಭಾಗದಲ್ಲಿ ಇರ್ತಕ್ಕಂಥದ್ದು ಸಾಕ್ಷಾತ್ ಶಿವನು ಊರ್ವ ಭಾಗದಲ್ಲಿರ್ತಕ್ಕಂಥದ್ದು ಸಾಕ್ಷಾತ್ ಶುಕ್ರನು ಅದಕ್ಕೆ ಗುರು ದೈತ್ಯ ಗುರು ಮತ್ತು ಈ ಗುರು ರಾಕ್ಷಸ ಗುರು ಇಬ್ಬರೂ ಸೇರಿರ್ತಕ್ಕಂಥ ಈ ಗುರುಗಳ ಮಧ್ಯದಲ್ಲಿ ಮಧ್ಯದಲ್ಲಿರೋನೇ ಈಶ್ವರ ಅದಕ್ಕೆ ಗುರುಗಳ ಅನುಗ್ರಹವನ್ನು ಪಡೆಯತಕ್ಕಂಥ ಈಶ್ವರ ಯಾವತ್ತು ಈಶಾನ್ಯದಲ್ಲಿ ಗೃಹ ನಿವಾಸ ಇರೋದ ನೀವು ಮನೆಯನ್ನು ಪಾಯವನ್ನು ಹಾಕಬೇಕಾದ ಸ್ಟಾರ್ಟಿಂಗು ಈಶಾನ್ಯದಿಂದ ನೈಋತ್ಯ ಫುಲ್ ಸ್ಟಾರ್ಟ್ ಮಾಡಿ ಎಂಡಿಂಗಲ್ಲಿ ಕೊನೆ ಕಲ್ಲು ಮತ್ತೆ ಈಶಾನ್ಯಕ್ಕೆ ಬಂದು ಸ್ಮರಣೆ ಮಾಡಿಕೊಂಡು ಕಂಪ್ಲೀಟ್ ಮಾಡಬೇಕು ಪಾಯ ರೆಡಿ ಆಯಿತು ಪಾಯ ಎಲ್ಲ ರೆಡಿ ಮೇಲೆ ನೆಕ್ಸ್ಟ್ ಕಟ್ಟಡ ಎಲ್ಲಿಂದ ಶುರು ಮಾಡ್ತೀರಾ ಕಟ್ಟಡ ಶುರು ಮಾಡೋದು ನೈಋತ್ಯದಿಂದಾನೆ ಆಯಿತು ಸ್ಟಾರ್ಟ್ ಮಾಡಿದ್ವಿ ನೈಋತ್ಯದಿಂದ ಎಲ್ಲ ಕಟ್ಟಡ ಕಟ್ಕೊಂತ ಬಂದ್ವಿ ಈ ಸಣ್ಣ ಇಟ್ಕೋಬೇಕು ಕಟ್ಟಡ ಕಟ್ಟಬೇಕಾದ್ರೆ ಪಿಲ್ಲರ್ಸ್ನ ಹಾಕೋಬೇಕಾದ್ರೆ ಮನೆಗೆ ಶೋ ಮಾಡ್ಕೊಂತೀರಾ ಸರಿ ಈ ಪಿಲ್ಲರ್ ಆರ್ಕಿಟೆಕ್ಟ್ ಹೇಳ್ತೀರಾ ಒಂದು ನಾಲ್ಕು ಪಿಲ್ಲರ್ಟ್ರಲ್ಲಿ ಫಸ್ಟ್ ಕ್ಲಾಸಿಗೆ ಕಾಣಬೇಕು ಹಿಂಗೆ ಆ ಕಂಬಗಳು ಅಂತೀರಾ ಕಂಬ ಯಾವ ತಿಳ್ಕೊಳ್ಳಿ ಯಾವತ್ತು ಸಮಸಂಖ್ಯಲಿರ್ಬೇಕು ಬೆಸೇಲಿ ಇರಬಾರ್ದು ಮನೆಗೆ ಬೀಮ್ಸ್ ಹಾಕಿದ್ರು ಸರಿ ಸಮಸಂಖ್ಯೆಯಲ್ಲಿ ಇರಬೇಕು ಬೆಸೆ ಇರಬಾರ್ದು ಆ ಬೀಮ್ಸ್ ಅಕಸ್ಮಾತ್ ಹಾಲಲ್ಲಿ ಕಾಣ್ತಕ್ಕಂಥದ್ದಾಗಲಿ ಒಳಭಾಗದಲ್ಲಿ ನೀವು ಕೂತ್ಕೊಳ್ಳೋದಾಗ್ಲಿ ಬೀಮ್ ಕೆಳ ಥರ ಇಟ್ಕೋಬೇಡಿ ಕನ್ಸೀಲ್ಡ್ ಬೀಮ್ ಮಾಡಿ ಅಂದ್ರೆ ಭೀಮ್ನ ಏನು ಮಾಡಬೇಕು ಮೋಲ್ಡ್ ಹಾಕ್ಬೇಕಾದ್ರೆ ಕೆಲವು ಜಾಗದಲ್ಲಿ ನೀವೆಲ್ಲಿ ಕೂತ್ಕೊಂತೀರಾ ಅದನ್ನ ಒಳಭಾಗದಲ್ಲಿ ಕನ್ಸೀಲ್ಡ್ ಆಗಬೇಕು ಮೋಲ್ಡ್ ಒಳಗೆ ಥರ ಕಾಣಿಸ್ದೇ ಹಾಗೆ ಆ ದಪ್ಪ ಲೇಯರ್ ಎಷ್ಟಿದ್ಯೋ ಅದೇ ರೀತಿಯಾಗಿ ಬೀಮ್ ಮಾಡ್ಕೊಂಬಿಟ್ರೆ ಬಹಳ ಒಳ್ಳೇದು ಭೀಮ್ ಕೇಳಕ್ಕೆ ಕೂತ್ಕೊಂಡ್ರೆ ಪಿಲ್ಲರ್ ಅಕಸ್ಮಾತ್ ಮೂರಿದ್ರೆ ಜೀವನ ಪರ್ಯಂತ ಮನೆ ಯಜಮಾನ ಒಂಟಿ ಕಾಲ ಮೇಲೆ ನಿಂತ್ಕೊಂಡ ಹಾಗೆ ಅಂದ್ರೇನೋ ಇವನಿಗೆ ಮಗನ ಮೇಲೆ ಚಿಂತೆ ಮಗ ಮನೇಲಿರಲ್ಲ ಹೆಂಡತಿ ಮೇಲೆ ವ್ಯಾಮೋಹ ಮನೆ ಬಿಟ್ಟು ಹೋಗೋಕ್ಕಾಗಲ್ಲ ಕೆಲಸದಲ್ಲಿ ಆಸಕ್ತಿ ಇಲ್ಲ ಮನೇಲೇ ಕುಕುರಿಸ್ಕೊಂಡಿರ್ಬೇಕು ಅದಕ್ಕೆ ಕೆಲಸ ಇಲ್ಲದೆ ಇರೋದ್ರಿಂದ ವ್ಯಾಮೋಹ ಇರತಕ್ಕಂಥದ್ದು ಹೆಂಡತಿ ಮೇಲೆ ಮಗನ ಮೇಲೆ ಬಿಟ್ಕೊಡೋಕ್ಕಾಗಲ್ಲ ಜೀವನ ಏನೋ ಪಾರ್ಕಲ್ಲಿ ಕೂತಿರ್ತಾನೆ ಇವ್ನು ಮನೆಯೊಳಗೆ ಬಿರೋದೇ ಇಲ್ಲ ಮನೆ ಯಜಮಾನ ಬೆಳಗ್ಗೆ ಹೊಡಕ್ತಾನೆ ಕಾಫಿ ಕುಡ್ಕೊಂಡು ಹೊಡಕ್ತಾನೆ ತಿಂಡಿ ತಿನ್ನಲ್ಲ ಊಟ ಮಾಡಲ್ಲ ಹೊರಗಡೆ ಎಲ್ಲೋ ಪಾರ್ಕಲ್ಲಿ ಕೂತಿರ್ತಾನೆ ಸಾಯಂಕಾಲ ನಿದ್ರೆ ಮಾಡೋ ಸಮಯಲ್ಲಿ ಮನೆಗೆ ಬಂದು ಊಟ ಮಾಡಲ್ಲ ಹೆಂಡ್ತಿ ಥರ ಮಾತಾಡಲ್ಲ ಮಗನ ಮೇಲೆ ವ್ಯಾಮೋಹ ಇಲ್ಲ ಮನೆಗೆ ಬಂದು ನಿದ್ರಾವಸ್ಥೆ ನಾಳೆ ದಿವಸ ಅದೇ ರಿಪಿಟೇಷನ್ ದಿನ ಇದೇ ರೀತಿ ರಿಪಿಟೇಷನ್ ಆಗ್ತಕ್ಕಂಥ ಅವಕಾಶ ಅಂಥ ಮನೆಗಳು ಮೂರು ಅಥವಾ ಒಂದು ಕಂಬ ಅಥವಾ ಐದು ಕಂಬಗಳಿರ್ತಕ್ಕಂಥ ಮನೆಗೆ ಈ ರೀತಿ ತೊಂದರೆ ಒಂದು ಭಾಗಲಿಗೆ ಎದುರುಗಡೆ ಇನ್ನೊಂದು ಇರ್ತೀವಿ ಮೂರು ಭಾಗಲಿದ್ರೆ ಮೂರು ಮುಕ್ತಿ ಅಂದ್ರೆ ಎಲ್ಲರೂ ಒಬ್ಬೊಬ್ರು ಒಂದೊಂದು ದಾರಿ ಇರ್ಬಿಡ್ತೀರಾ ಅದಂಥ ಗ್ಯಾರಂಟಿ ಆ ಮನೆಯಲ್ಲಿ ಆ ಥರ ಮಾಡಿಸ್ಬಿಡುತ್ತೆ ಅದಕ್ಕೆ ಇಂಥ ಕಂಬಗಳ ಮನೆಯನ್ನು ಯಾವತ್ತು ನೋಡ್ ಕಟ್ಟಬೇಕಾದ್ರೆ ಡಬಲ್ ಪಿಲ್ಲರ್ ಯಾವತ್ತು ಡಬಲ್ ಬೀಮ್ ಅಂದರೆ ಎರಡೆರಡಾಗಿ ಒಂದಕ್ಕೆ ಜೋಡಿಯಾಗಿ ಮಾಡ್ಕೊಳ್ತಕ್ಕಂಥದ್ದು ಅಕಸ್ಮಾತ್ ಹೊರಭಾಗದಲ್ಲಿ ಕಾಣದೇ ಇದ್ದ ಪಕ್ಷದಲ್ಲಿ ನೀವೇನು ಮಾಡಬೇಕು ಕನ್ಸೀಲ್ಡ್ ಬೀಮ್ ಮಾಡ್ಕೋಬೇಕು ಯಾಕೆಂದರೆ ಒಳಭಾಗದಲ್ಲಿ ಬೀಮ್ ಹಾಕೊತೀರ ಅಂತ ತಿಳ್ಕೊಳ್ಳಿ ಫ್ಯಾನ್ ಹಾಕಿರ್ತೀರ ಆ ಫ್ಯಾನ್ ಕೆಳಗೆಲ್ಲ ಕೂತ್ಕೋಬೇಕು ಅಂದ್ಕೊಂತೀರ ಬೀಮ್ ಕೆಳಗೆ ಮಲ್ಕೊಂಡ್ರೆ ಹಾಸಿಗೆಗೆ ನೀವು ಮಲ್ಕೊಂಡಾಗ ಎದೆ ಮೇಲೆ ಬೀಮ್ ಬಂದಿರುತ್ತೆ ಅಥವಾ ತಲೆ ಮೇಲೆ ಬೀಮ್ ಬಂದಿರುತ್ತೆ ನೀವು ಯಾವತ್ತು ಹಾಗೆ ಮಲ್ಕೊಂಡಾಗ ಇಪ್ಪತ್ನಾಲ್ಕು ಗಂಟೆ ತಲೆ ನೋವು ಅಥವಾ ಎದೆ ನೋವು ಹೊಟ್ಟೆ ಮೇಲೆ ಬಂದರೆ ಯಾವ ಕಾಲಕ್ಕೂ ಜೀರ್ಣ ಆಗಲ್ಲ ನೀವು ಮಂಚ ಹಾಕೊಂಡ್ಬಿಟ್ಟಿರ್ತೀರ ಪರ್ಮನೆಂಟ್ ಬೀಮಲ್ಲ ಡಿಸೈನ್ ಮಾಡಿ ಹಾಕಿರ್ತೀರ ನೀವು ಮಲ್ಕೊಳಕ್ ಮಂಚ ಫಿಕ್ಸ್ ಅಲ್ಲೇ ಹಾಕಿಟ್ಬಿಡ್ತೀರಾ ಜರ್ಸ್ಕೊಳಕ್ ಆಗಲ್ವಾ ಪೂರ್ವಕ್ ಹಾಕೊಂತಿರೋ ಉತ್ತರಕ್ಕೆ ಹಾಕ್ತಿರೋ ದಕ್ಷಿಣಕ್ಕೆ ಹಾಕ್ತಿರೋ ಯಾವ ಕಾಲಕ್ಕೂ ಹಾಕೊತಿರೋ ಅಂದರೆ ಉತ್ತರ ಭಾಗ ಬಿಟ್ಟು ಯಾವ ಭಾಗಕ್ಕೆ ಹಾಕೊಂಡ್ರು ಭೀಮ್ ಅಕಸ್ಮಾತ್ ಹೊಟ್ಟೆ ಮೇಲೆ ಬಂದರೆ ಜೀರ್ಣ ಆಗಲ್ಲ ಎಷ್ಟೋ ಜನ ಅಂಗವಿಕಲರು ಯಾಕಾಗಿದ್ದಾರೆ ಅಂದ್ರೆ ತೊಡೆಯ ಭಾಗದಲ್ಲಿ ಯಾವ ಕಾಲಕ್ಕೂ ಭೀಮ್ ಬಂದು ಹೋಗಿದ್ರೆ ನೀವು ಮಲ್ಕೊಂಡಾಗ ಬೀಮ್ ಅಲ್ಲಿರುತ್ತೆ ಗಾಳಿ ಆಗೋ ತಲೆ ಚೇಂಜ್ ಮಾಡ್ಕೊಳ್ಳೆ ನೀವು ಫ್ಯಾನ್ ಇಲ್ಲ ಹಾಕೊಳ್ಳಿ ತಲೆನ ಆಗ ತಿರುಗಿಸ್ಕೊಳ್ಳಿ ಪಶ್ಚಿಮಕ್ಕೆ ಕಲ್ಕೊಳ್ಳಿ ಗಂಟೆನ ಹೋಗಲ್ಲ ಏನು ಅಂದ್ರೆ ಪಶ್ಚಿಮಕ್ಕೆ ತಲೆ ಹಾಕೊಂಡು ಮಲ್ಕೊಂಡರೆ ಇಷ್ಟೇ ಇಪ್ಪತ್ನಾಲ್ಕು ಗಂಟೆ ಕನ್ಸು ಬರ್ತಾ ಇರುತ್ತೆ ಆ ಕನಸು ನಿಜ ಆಗೋದು ಗ್ಯಾರಂಟಿ ಅದಕ್ಕೆ ದಕ್ಷಿಣಕ್ಕೆ ತಲೆ ಹಾಕೊಂಡ್ರೆ ಸ್ಥಿರ ಯಾವಾಗ ಮದುವೆ ಮಾಡ್ಕೊಂಡಾಗ ಮಗು ಆಲ್ರೆಡಿ ಆಗೋಗಿದ್ದಾಗ ದಕ್ಷಿಣಕ್ಕೆ ತಲೆ ಹಾಕೋಬೇಕು ಮದುವೆ ಆಗಿ ಮಕ್ಕಳು ಇಲ್ದಿದ್ದಾಗ ದಕ್ಷಿಣಕ್ಕೆ ತಲೆ ಹಾಕ್ಕೊಂಡ್ರೆ ಜನ್ಮದಲ್ಲಿ ಮಕ್ಕಳಾಗಲ್ಲ ಮತ್ತೆ ತಿರುಗಿ ಅದಕ್ಕೆ ಹೇಳೋದು ವಾಯುವದಲ್ಲಿ ಮಲ್ಕೊಳ್ಳಿ ಪೂರ್ವಕ್ಕೆ ತಲೆ ಹಾಕೊಳ್ಳಿ ಮಕ್ಕಳು ಬೇಕು ಅಂದರೆ ಆಲ್ರೆಡಿ ಮಕ್ಕಳಾಗೋಗಿದ್ರೆ ಸಾಕು ಸಾಕು ಅಂತ ಹೇಳಿ ನೀವು ದಕ್ಷಿಣದಿಂದ ಪರಿವರ್ತನೆ ಮಾಡ್ಕೋಬೋದು ಇಲ್ಲದೆ ಇದ್ದರೆ ಇಪ್ಪತ್ನಾಲ್ಕು ಗಂಟೆ ಮಕ್ಕಳು ಅಂತೇಳಿ ಎಲ್ಲ ಸ್ಕೂಲು ನರ್ಸರಿ ಎಲ್ಲ ಕಾನ್ವೆಂಟ್ ನೀವೇ ಕಟ್ಬಿಡ್ಬೋದು ನಿಮ್ಮ ಮಕ್ಕಳಿಗೆ ಅಷ್ಟೊಂದು ಮಕ್ಕಳಾಗ್ಬಿಡ್ತಾರೆ ಯಾಕೆ ಬೇಕಾಗ್ತಿತ್ತು ಕ್ರಿಕೆಟ್ ಟೀಮೆಲ್ಲ ನಾವು ಕಟ್ಕೊಳೋಕ್ಕಾಗಲ್ಲ ಜೀವನ ಹೀಗೆ ಅದಕ್ಕೆ ಹೇಳೋದು ಒನ್ ಪಿಲ್ಲರ್ ಇಟ್ಕೋಬೇಡಿ ಎರಡು ಪಿಲ್ಲರ್ ಗಂಡ ಹೆಂಡತಿ ಆಯ ಪಾಯ ಯಾವತ್ತಿದ್ರೂ ಲಾಭ ನಷ್ಟ ಆ ಜೀವನ ಹಾಗೆ ಸ್ಥಿರವಾಗಿರ್ತಕ್ಕಂಥ ಜೀವನವನ್ನು ನಡೆಸ್ಕೊಂಡು ಹೋಗಬೇಕಾದ್ದು ಪಿಲ್ಲರ್ ಮತ್ತು ಭೀಮು ಈ ಪಿಲ್ಲರ್ ಭೀಮನ ನೀವು ಯಾವುದ್ರ ಮೇಲೆ ಕಟ್ಟಬೇಕು ಮರದಲ್ಲಿ ಕಟ್ಟಿದ್ರೆ ಏನು ಕಾಂಕ್ರೀಟಲ್ಲಿ ಕಟ್ಟಿದ್ರೆ ಏನು ಇದನ್ನು ತಿಳ್ಕೋಬೇಕಾದ್ರೆ ಕಾಯ್ತಾ ಇರಬೇಕು ಇದೇ ಜೀವನದಲ್ಲಿ ಶಿವಂ ವಾಸ್ತು